ಜಿನ ದರ್ಶನ ಜಿನ ದರ್ಶನ ಜಿನ ದೇವಾನು ದೇವತೆ ದರ್ಶನ ಕರುಣಿಸಿ ಪಾಪ ಕರ್ಮವ ಕಳೆವ ಜ್ಞಾನ ಜ್ಯೋತಿ ನೀನಾದೆ ದೇವಾನು ದೇವತೆ ದರ್ಶನ ಕರುಣಿಸಿ ಪಾಪ ಕರ್ಮವ ಕಳೆವ ಜ್ಞಾನ ಜ್ಯೋತಿ ನೀನಾದೆ ಜಿನ ದರ್ಶನ ಜಿನ ದರ್ಶನ ಬನ್ನಿರಿ ಕೈ ಜೋಡಿಸಿ ಅಹಿಂಸೆಯ ಸಾರೋಣ ಧರ್ಮದ ದಾರಿಯ ಹಿಡಿಯೋಣ ಬನ್ನಿರಿ ಕೈ ಜೋಡಿಸಿ ಅಹಿಂಸೆಯ ಸಾರೋಣ ಧರ್ಮದ ದಾರಿಯ ಹಿಡಿಯೋಣ ದೇವಶಾಸ್ತ್ರ ಗುರು ದರ್ಶನಕ್ಕಾಗಿ ದೇವಶಾಸ್ತ್ರ ಗುರು ದರ್ಶನಕ್ಕಾಗಿ ಜಿನ ದರ್ಶನವ ನೋಡೋಣ ಜಿನ ದರ್ಶನವ ನೋಡೋಣ ದೇವಾನು ದೇವತೆ ದರ್ಶನ ಕರುಣಿಸಿ ಪಾಪ ಕರ್ಮವ ಕಳೆವ ಜ್ಞಾನ ಜ್ಯೋತಿ ನೀನಾದೆ ಜಿನ ದರ್ಶನ ಜಿನ ದರ್ಶನ ಜಿನೇಂದ್ರ ವೀಕ್ಷಕರೇ, ಈ ಬೃಹತ್ ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ಜೈನ ನೌಕರರ ಒಕ್ಕೂಟ ಪ್ರಥಮ ರಾಜ್ಯ ಮಟ್ಟದ ಸಮಾವೇಶ ನಡೆಯಲಿದೆ. ಅನೇಕ ಗಣ್ಯಾತಿ ಗಣ್ಯರು ಪಾಲ್ಗೊಳ್ಳಲಿದ್ದು ಹಲವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬನ್ನಿ, ಈ ಸುಂದರ ವೇದಿಕೆಯ ಸುಂದರ ಕ್ಷಣಗಳನ್ನು ನಮ್ಮದಾಗಿಸಿಕೊಳ್ಳೋಣ. ಕರ್ನಾಟಕ ರಾಜ್ಯ ಜೈನ ನೌಕರರ ಒಕ್ಕೂಟ ಇವರ ಘೋಷವಾಕ್ಯವನ್ನೊಮ್ಮೆ ನೋಡಿ. ಹಿರಿಯರ ಯುಕ್ತಿ, ಮಹಿಳೆಯರ ಭಕ್ತಿ, ತರುಣರ ಶಕ್ತಿ, ಸಮಾಜದ ಆಸಕ್ತಿ, ಬಹಳ ಅರ್ಥಪೂರ್ಣವಾದ ಪ್ರಾಸಬದ್ಧ ವಾಕ್ಯಗಳನ್ನು ಸುಂದರವಾಗಿ ಜೋಡಿಸಿದ್ದಾರೆ. ಖಂಡಿತ, ಇವಿಷ್ಟು ಸೇರಿ ಸಂಘಟಿತವಾದಲ್ಲಿ ಕೈಗೊಳ್ಳುವ ಸರ್ವ ಕಾರ್ಯವು ಫಲದಾಯಕ. ನಡೆದ ಸಮಾವೇಶದ ವೇದಿಕೆಯಲ್ಲಿ ಉದ್ಘಾಟಕರಾಗಿ ದಕ್ಷಿಣ ಭಾರತ ಜೈನ ಸಭೆಯ ಅಧ್ಯಕ್ಷರಾದ ರಾವ್ ಸಾಹೇಬ್ ಪಾಟೀಲ್ರವರು ದಾದಾ ಎಂದೇ ಚಿರಪರಿಚಿತರಾದವರು. ಅಧ್ಯಕ್ಷರಾಗಿ ಚಂದನ ಜಿನದರ್ಶನ ವಾಹಿನಿಯ ನಿರ್ಮಾಪಕರಾದ ಶ್ರೀ ಬಿ ಪ್ರಸನ್ನಯ್ಯನವರು, ಭರತೇಶ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ರಾಜೀವ್ ಎನ್ ದೊಡ್ಡಣ್ಣನವರು, ಅಲ್ಲಿಯವರೇ ಆದ ಶ್ರೀ ವಿನೋದ್ ದೊಡ್ಡಣ್ಣನವರು, ಶ್ರೀ ಕಲ್ಲಪ್ಪಣ್ಣ ಮಗಣ್ಣನವರು, ಶ್ರೀ ವಿಜಯ್ಕುಮಾರ್ ಗೋಗಿ, ಶ್ರೀ ಜಿನೇಂದ್ರ ಕಣಗಾವಿ, ಶ್ರೀ ಸಂಜಯ್ ಪಾಟೀಲ್ರವರು, ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಅರುಣ್ ಎಸ್ ಎಲುಗುದ್ರಿ ಮತ್ತು ಕಾರ್ಯಾಧ್ಯಕ್ಷರಾದ, ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥಿತಗೊಳಿಸಿ ರುವಾರಿ ಎಂದರೂ ತಪ್ಪಾಗಲಾರದು, ಶ್ರೀ ಅಜಿತ್ ಮುರುಗುಂಡೆಯವರು, ಇವರುಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮ ದೀಪ ಪ್ರಜ್ವಲನೆ ಮೂಲಕ ಉದ್ಘಾಟನೆಗೊಂಡಿತು.
ಗಣ್ಯರ ಮಾತಿನಲ್ಲಿ ಪ್ರಥಮವಾಗಿ ಮಾತನಾಡಿದ ದಾದಾರವರ ಪ್ರಕಾರ ಜೈನ ನೌಕರರ ಒಕ್ಕೂಟ ಒಂದು ಅವಶ್ಯಕವಾಗಿ ಬೇಕಾದ ಸಂಘಟನೆಯಾಗಿದ್ದು ಇದರಿಂದ ಅತ್ಯುತ್ತಮ ಕಾರ್ಯದ ನಿರೀಕ್ಷೆಯನ್ನು ವ್ಯಕ್ತಪಡಿಸಿದರು ಹಾಗೂ ಸಾಧಕರುಗಳಿಗೆ ಅಭಿನಂದನೆ ಸಲ್ಲಿಸಿದರು. ಬೆಳಗಾವಿ ಜಿಲ್ಲೆ ಒಳಗೆ ತೊಗೊಂಡ್ರ ಒಂದು 4-5 ಕಾನ್ಸ್ಟಿಟ್ಯೂನ್ಸಿ ಒಳಗೆ ನಮ್ಮ ಜನಸಂಖ್ಯಾ 20,000 25,000 ಜಾಸ್ತಿ ಅದ. ಮತ್ತು ಪ್ರತಿಯೊಬ್ಬ ಜೈನ ವ್ಯಕ್ತಿ ಶ್ರಾವಕ ಅವರ ಶ್ರಾವಕಿ ಆಗಲಿ ಒಂದು ಕನಿಷ್ಠ ಒಂದು 10-15% ಇನ್ಫ್ಲುಯೆನ್ಸ್ ಮಾಡ್ಬೋದು. ಯು ಕ್ಯಾನ್ ಇನ್ಫ್ಲುಯೆನ್ಸ್ ಮಿನಿಮಮ್ 10-15. ಈಗ ರಾವ್ ಸಾಹೇಬ್ ಪಾಟೀಲ್ ಅಂತ ಹೇಳಿದ್ದಾರೆ, ಯು ಕ್ಯಾನ್ ಇನ್ಫ್ಲುಯೆನ್ಸ್ ಇವನ್ 1-2 lakh ಪೀಪಲ್. ಅದೇನು ಪ್ರಾಬ್ಲಮ್ ಇಲ್ಲ. ಇಲ್ಲ, ಒಕ್ಕೂಟ ಉದ್ಘಾಟನೆಯ ನಿಮಿತ್ತವಾಗಿ ನಾವೆಲ್ಲರೂ ಕೂಡಿದೆವು. ಇವತ್ತಿನ ಈ ಕಾರ್ಯಕ್ರಮ ಅತ್ಯಂತ ಒಳ್ಳೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ರಾವ್ ಸಾಬಣ್ಣ ಪಾಟೀಲ್ ರೇ, ಅದೇ ಪ್ರಕಾರ ರಾಜೀವ್ ಅಣ್ಣ ದೊಡ್ಡನವರೇ, ಪ್ರಸನ್ನಯ್ಯ ಅವರೇ, ವಿನೋದ್ ಅಣ್ಣ ದೊಡ್ಡನವರೇ, ಉಳಿದ ಎಲ್ಲ KS IAS IPS ಎಲ್ಲ ಅಧಿಕಾರಿಗಳೇ, ಎಲ್ಲ ವರ್ಗದ ಹಿರಿಯರೇ, ಗೆಳೆಯರೇ ಮತ್ತು ಅಕ್ಕ ತಂಗಿಯರೇ, ಇದು ಒಂದು ಶುಭ ದಿನ, ಸಂತೋಷ ದಿನ. ಯಾಕಂದರೆ ಈ ಸಂಘಟನೆ ಮಾಡಿದ ಭಾಳ ಒಳ್ಳೆಯ ಕೆಲಸ ಐತಿ. ಈ ಸಂಘಟನೆ ಇದು ಭಾಳ ದಿವಸದ ಹಿಂದೆ ಆಗಬೇಕಾಗಿತ್ತು. ಇದರ ಲೇಟ್ ಆಗಿರೋದು ಮಾಡಿದ್ದೀರಿ, ಒಳ್ಳೇದು ಮಾಡಿದ್ದೀರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗಿತ್ತು. ಎಲ್ಲ ಇದ್ರಾಗ ನಮ್ಮ ಜನ ಇದ್ದಾರೆ, ಎಲ್ಲರನ್ನೂ ನಾವು ಮ್ಯಾಲೆ ಎಬ್ಸಕ್ಕೆ ಪ್ರಯತ್ನ ಮಾಡೋಣ. ಯಾರು ಆರ್ಥಿಕ ಹಿಂದಿದ್ದವ್ರನ್ನ ಆರ್ಥಿಕ ಮ್ಯಾಲೆ ಎಬ್ಸೋಣ, ಬೇರೆ ಬೇರೆ ಸಂಕಟದಾಗಿದ್ದಾಗ ಅವ್ರನ್ನೆಲ್ಲರನ್ನೂ ನಾವು ಮ್ಯಾಲೆ ತರಕ್ಕೆ ಪ್ರಯತ್ನ ಮಾಡೋಣ, ಎಲ್ಲರೂ ಕೂಡಿ ಮಾಡೋಣ, ಒಬ್ಬರೇ ಅಲ್ಲ. ಅದಕ್ಕೆ ತಮ್ಮದೆಲ್ಲ ಸಹಕಾರ ಇರಲಿ. ಈಗ ನೀವು ಏನು ಮಾಡಿದ್ದೀರಿ, ಭಾಳ ಒಳ್ಳೆಯ ಕೆಲಸ ಮಾಡಿದಿರಿ. ಈಗಾಗಲೇ ಇದ್ರದ ನೀವು ಹೆಂಗೆ ಕೂಡಿದಿರಿ ಅದನ್ನು ಕಡಿತಕ್ಕೆ ಹಚ್ಚಿರಿ, ನಡುಕ್ಕೆ ಜಗಳ ಆಗಿ ಜುಟ್ಟಿಯಾಗಿ ಮುರಿಬಾರ್ದು. ಈ ಸ್ಟ್ಯಾಟಿಸ್ಟಿಕ್ಸ್ ಜನರೇಟ್ ಮಾಡಿದವರು ಶ್ರೀ ಧೀರಜ್ ಜೈನ್ ಅಂತ, ಅವರು ಡೆಪ್ಯೂಟಿ ಡೈರೆಕ್ಟರ್ ಆಫ್ ಸೆನ್ಸಸ್ ಕಮಿಷನರ್, ಅದು ಏನು ಆಫೀಸ್ ಇದೆ ಸೆನ್ಸಸ್ ಕಮಿಷನರು, ಅದರ ಡೆಪ್ಯೂಟಿ ಡೈರೆಕ್ಟರ್ ಅವರು ಆ ಪೋಸ್ಟ್ನಲ್ಲಿ ಕೆಲಸ ಮಾಡ್ತಾರೆ. ಮತ್ತು ಜೈನ ಸಮಾಜ ಅವ್ರಿಗೆ ಏನು ಬೇಕಾಗಿದ್ದು ಅಷ್ಟೇ ಡಾಟಾ ಅವರು ಭಾಳ ಚೆನ್ನಾಗಿ ಒಂದು ಪಾಪ್ಯುಲೇಷನ್ ಆಫ್ ಜೈನ್ಸ್ ಇನ್ ಇಂಡಿಯಾ ಅಂತ ಒಂದು ಬುಕ್ ಪಬ್ಲಿಷ್ ಮಾಡಿದ್ದಾರೆ. ಆ ಬುಕ್ನಾಗಿಂದ ಇಟ್ ಈಸ್ ಆಲ್ ಫ್ರಮ್ ದ ಸೆನ್ಸಸ್ 2011 ಡಾಟಾ ಆನ್ ಜೈನ್ ಸಮಾಜ. ಇವತ್ತು ಈ ಕಾರ್ಯ ಪ್ರಾರಂಭವಾಗಿದೆ ಎಂಬುದಕ್ಕೆ ತಾವೆಲ್ಲರೂ ಸಾಕ್ಷಿಭೂತರಾಗಿದ್ದೀರಿ. ಈ ಒಕ್ಕೂಟ ಒಂದು ಸಂವಿಧಾನಬದ್ಧ ರೂಪಿಸಿ ನೋಂದಣಿ ಮಾಡಿ ಜಿಲ್ಲಾವಾರು ತಾಲೂಕುವಾರು ಸದೃಢವಾಗಿ ಬೆಳೆಯಲು ನಿರ್ಧರಿಸಲಾಗಿದೆ ಎಂದು ತಿಳಿಸಲು ಸಂತೋಷವೆನಿಸುತ್ತದೆ. ನೀವು ಈ ನ್ಯಾಚುರಲ್ ನ್ಯಾಷನಲ್ ಜಿಯೋಗ್ರಫಿ ಮತ್ತು ಡಿಸ್ಕವರಿ ಚಾನೆಲ್ನಲ್ಲಿ ನೋಡಿರ್ಬೋದು, ಈ ಕಾಡು ಕೋಣಗಳೆಲ್ಲ ಸಂಘಟನೆಯಾಗಿ ನಿಂತ್ಕೊಂಡ್ರೆ ಆ ಸಿಂಹವನ್ನು ಕೂಡ ಅವು ಒಳಗೆ ಬಿಟ್ಕೊಳ್ಳಲ್ಲ. ಯಾವತ್ತೂ ಅವು ಸ್ವಲ್ಪ ಚದುರ್ತವೆ, ಆವಾಗ ಒಂದು ಕಾಡು ಕೋಣದ ಮರಿಯನ್ನು ಸಿಂಹ ತಿನ್ನಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನಾವು ನಮ್ಮ ಅಭಿವೃದ್ಧಿಗೋಸ್ಕರ ಸಂಘಟನೆಯನ್ನು ಕಟ್ಟಿದರೆ ನಾವು ಎಷ್ಟು ಬಲಿಷ್ಠವಾಗಿ ನಾವು ಒಬ್ಬರೊಬ್ಬರು ಬೆಂಬಲಕ್ಕೆ ಇರಬೇಕು ಅಂತಂದರೆ ಆ ಬೆಂಬಲದಿಂದ ಬೇರೆಯವರು ನಮ್ಮ ಮೇಲೆ ಪ್ರಹಾರ ಮಾಡಲಿಕ್ಕೆ ಆಗದ ರೀತಿಯಲ್ಲಿ ನಾವು ನಮ್ಮನ್ನು ಸಂಘಟಿಸ್ಕೊಳ್ಬೇಕಾಗಿದೆ. ನಾ ಸಂಜಯ್ ಪಾಟೀಲ್ ತಿಳ್ಕೊರಿ, 100% ಕರೆಕ್ಟ್ ಇದ್ರೆ ನಂಗೆ ಗುಡ್ಯಾ ಕೂಡಿಸ್ಬೇಕಾಗ್ತೈತಿ. ನಮ್ಮ ಮನುಷ್ಯ, ನಾನು ತಪ್ಪು ಮಾಡಕ್ಕೆ ಸಾಧ್ಯ ಇದೆ, ನೀವು ತಪ್ಪು ಮಾಡಕ್ಕೆ ಸಾಧ್ಯ ಇದೆ, ಮನುಷ್ಯನ ಕೈಲೇ ತಪ್ಪಾಗ್ಯೋದು. ಯಾರು ತಪ್ಪು ಮಾಡೋದಿಲ್ಲ, ದೇವ್ರ ಗುಡ್ಯಾಕ್ ಕೂಡಿಸ್ಬೇಕು ದೇವ್ರು ಮಾಡಿ. ಮನುಷ್ಯ ತಪ್ಪು ಮಾಡೋದು ಸ್ವಾಭಾವಿಕ, ಆದ್ರೆ ಅವ್ನು ತಪ್ಪು ಮಾಡಿದ್ದು ಎನಿಸ್ಬೇಡ್ರಿ, ಒಳ್ಳೇದು ಮಾಡಿದ್ದು ಎನ್ಸಕ್ಕೆ ಪ್ರಾರಂಭ ಮಾಡ್ರಿ. ನಾವು ಮತ್ತೊಂದು ನಿಮ್ಗೆಲ್ಲರಿಗೂ ವಿನಂತಿ ಮಾಡ್ತೇನೆ, ನಮ್ಮ ಸಂಖ್ಯೆ ಕಡಿಮೆ ಅಂತ ಹೇಳೋದು ಬಂದ್ ಮಾಡ್ರಿ. ನಮ್ದು ಅದ ಫಾಯ್ದೆ ತಗೋತಾ ಇದ್ರೆ ಬೇರೆದವ್ರು ಸ್ವಲ್ಪ ಜಾಸ್ತಿ ಹೇಳಕ್ ಕಲೀರಿ, ನಿಮ್ ವಿನಂತಿ ಮಾಡ್ತೇನೆ. ಅನೇಕ ವ್ರತಾಚರಣೆಗಳಿಗಿಂತ ಮುಖ್ಯವಾಗಿ ಕನಿಷ್ಠ ಪಕ್ಷ ನಮಗೆ ನಮ್ಮ 24 ತೀರ್ಥಂಕರ ಹೆಸರು ಹೇಳಕ್ಕೆ ಬರಬೇಕು, ನಮೋಕಾರ ಮಂತ್ರ ಸ್ಪಷ್ಟವಾಗಿ ಹೇಳಕ್ಕೆ ಬರಬೇಕು, ಹಾಗೂ ರತ್ನತ್ರಯಗಳು ಯಾವುವು ಅಂತ ತಿಳ್ಕೊಂಡಿದ್ರೆ ಬಹುಶಃ ಅಲ್ಲಿಗೆ ನಾವು ಜೈನ ಧರ್ಮೀಯರಾದದ್ದು ಸಾರ್ಥಕ ಅಂದ್ಕೋತೀವಿ. ಭಾಳ ಬ್ಲೈಂಡಾಗಿ ಧರ್ಮವಾದ ಅಂಶಗಳನ್ನು ಪಾಲನೆ ಮಾಡೋದನ್ನು ನೋಡ್ತೀವಿ. ಈಗ ನಮ್ಮ ಧ್ವಜ ಇಲ್ಲಿದೆ, ಈ ಧ್ವಜದಲ್ಲಿ 5 ಕಲರ್ ಅದಾವ, ಯಾಕೆ ಅದಾವ ಅಂತ ಕೂಡ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾವು 5 ಕಲರ್ ಹಾಕೊಂಡು ಬಜ್ಜ ಹೊಡಿತೀವಿ. ಇದು ಸ್ಪಷ್ಟವಾಗಿ ನಾವೇನು ನಮೋಕಾರ ಮಂತ್ರ ಹೇಳ್ತೀವಿ, ಆ ಒಂದೊಂದು ಅಂಶ ಒಂದೊಂದು ಕಲರ್ ಇದೆ. ಕರ್ನಾಟಕ ರಾಜ್ಯ ಜೈನ ನೌಕರರ ಒಕ್ಕೂಟ
ಒಂದು ಪ್ರಥಮ ಬಾರಿಗೆ ಈ ಸಮಾವೇಶ ಮಾಡ್ತಿರೋದು ಭಾಳ ಸಂತೋಷ ಆಯಿತು. ಮುರುಗುಂಡೆ ಅವ್ರು ಬಂದು ಕೇಳಿದಾಗ ನಾನು ಹೇಳಿದೆ, 43 ವರ್ಷದಿಂದ ಅಲ್ಲಿ ಡಿಸ್ಟ್ರಿಕ್ಟ್ ಆಫೀಸರ್ ಆಗಿದ್ದೆ, ನನಗಿಂತಲೂ ಇದಕ್ಕಿಂತಲೂ ಖುಷಿ ಏನಿದೆ, ನಾನು ಖಂಡಿತ ಬರ್ತೇನೆ. ಮತ್ತು ಇನ್ನೂ ಒಂದು ಹೇಳಿದೆ, ಮುಂದಿನ ಸರ್ತಿ ಬೆಂಗಳೂರಿನಲ್ಲಿ ಮಾಡಿ, ಅದಕ್ಕೆ ನಂದು ಏನಿದೆಯೋ ಅದು ಫುಲ್ ಪೂರ್ತಿ ಸಹಕಾರ ನಂದಿದೆ ಅಂತಂದು ಹೇಳಿದ್ದೇನೆ. ಖಂಡಿತ ಈಗೇನು ಬಂದಿದ್ದೀರ ಇದೇ ರೀತಿ ಅಲ್ಲೂ ಕೂಡ ಬರಬೇಕು. ಯಾಕೆ ಅಂತಂದು ಹೇಳಿದ್ರೆ ನಮ್ಮ ಜೈನ ನೌಕರರು ಹೆಚ್ಚಿಗೆ ಇರೋದು ಅಂತಂದು ಹೇಳಿದ್ರೆ ಬೆಳಗಾವಿಯಲ್ಲಿ. ನಾನು 43 ವರ್ಷಗಳಿಂದ ಹಳ್ಳಿ ಹಳ್ಳಿಗೂ ಹೋಗಿದ್ದೇನೆ, ಅವರ ಆತಿಥ್ಯವನ್ನು ನಾನು ಸ್ವೀಕರಿಸಿದ್ದೇನೆ. ಬೆಳಗಾವಿಯವರು ಎಂಥ ಜನ ಅಂತ ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ. ನಮ್ಮ ರಾವ್ ಸಾಹೇಬ್ ಪಾಟೀಲ್ ಅವರು ಈ ಸುಮಾರು ನಾರ್ತ್ ಕರ್ನಾಟಕದಲ್ಲಿ ಏನೆಲ್ಲ ಸಾಧನೆಗಳನ್ನು ಮಾಡಿದ್ದಾರೆ ಅಂತಂದು ಹೇಳಿದ್ರೆ ನನಗೆ ಕೂಡ ಇದು ಸರಿಯಾಗಿ ಗೊತ್ತಿರಲಿಲ್ಲ. ರಾವ್ ಸಾಹೇಬ್ ಪಾಟೀಲ್ ಅವರು ನಮ್ಮ ಕರ್ನಾಟಕ ಜೈನ್ ಅಸೋಸಿಯೇಷನ್ ಬಿಲ್ಡಿಂಗ್ ಕಟ್ಟೋದಕ್ಕೆ ಕೋಟ್ಯಾಂತರ ರೂಪಾಯಿ ಸುಮಾರು 30 ವರ್ಷದಿಂದ ಕೊಟ್ಟಿದ್ದರು ಅನ್ನೋದು ಮಾತ್ರ ನನಗೆ ಗೊತ್ತಿತ್ತು. ಆನಂತರ ನಮ್ಮ ಜಿನದರ್ಶನ ತಂಡದವ್ರಿಗೆ ಹೇಳಿದೆ, ನೋಡಿ ಅವ್ರದ್ದು ಇಂಟರ್ವ್ಯೂ ಮಾಡ್ಕೊಂಡು ಬಂದು ನೆಕ್ಸ್ಟ್ ವೀಕ್ ನಮ್ಮಲ್ಲಿ ಬರೋವಂತೆ ಮಾಡಬೇಕು ಅಂತ. ಆನಂತರ ಅವ್ರು ಇಂಟರ್ವ್ಯೂ ಮಾಡ್ಕೊಂಡು ಬಂದ ನಂತರ ಅದನ್ನು ನೋಡಿಬಿಟ್ಟು ಇಡೀ ನಾನಷ್ಟೇ ಅಲ್ಲ ಇಡೀ ಜೈನ ಸಮಾಜ ಅದನ್ನು ಎಷ್ಟು ಹೊಗಳಿದೆ ಅಂತಂದು ಹೇಳಿದ್ರೆ, ನೋಡಿ 42 ಕೋಆಪರೇಟಿವ್ ಬ್ಯಾಂಕ್ಸ್ನ 1990 ಹಿಡಿದು ಈವರೆಗೆ ಅವರು ಸ್ಥಾಪನೆ ಮಾಡಿದ್ದಾರೆ ಅಂತಂದು ಹೇಳಿದ್ರೆ 16,000 ಹೆಚ್ಚಿಗೆ ಜೈನರಿಗೆ ಅವರು ಕೆಲಸ ಕೊಟ್ಟು ಎಷ್ಟೋ ಮನೆಗಳ ಬೆಳಗಿದ್ದಾರೆ. ಸಾಧಕರಿಗೆ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಲೈಫಲ್ಲಿ ದೇವರು ಅವಕಾಶ ಕೊಟ್ಟಿರ್ತಾರೆ. ಈ ಭೂಮಿಗೆ ಬರುವಾಗ ಜೀವ ಇಟ್ಕೊಂಡು ಉಸಿರಿಟ್ಕೊಂಡು ಬರ್ತೇವೆ, ಹೆಸರು ಇರುವುದಿಲ್ಲ. ಇಲ್ಲಿಂದ ಹೋಗುವಾಗ ನಮಗೆ ಉಸಿರು ಇರುವುದಿಲ್ಲ, ಹೆಸರಿರುವ ಕೆಲಸ ಮಾಡಬೇಕು. ಆ ರೀತಿಯ ಕೆಲಸವನ್ನು ಕಣಗವಿಸರವರು ತನ್ನ ಜೀವನ ಪರ್ಯಂತ 4 ಮಂದಿಗೆ ನನಗೆ ಸಿಕ್ಕಿದ ಅವಕಾಶವನ್ನು ಉಪಯೋಗಿಸ್ಕೊಂಡು ಹೆಲ್ಪ್ ಮಾಡ್ತಾ ಇದ್ದಾರೆ. ಆ ರೀತಿ ನನ್ನೊಂದಿಗೆ ಆವತ್ತಿಂದ ಇವತ್ತಿನವರೆಗೂ ಇದ್ದಾರೆ. ಆಮೇಲೆ ಕಳೆದ ವರ್ಷ ಒಂದು 2 ವರ್ಷಗಳ ಮುಂಚೆ ಜೈನ ಸಮಾಜ ಬೆಳಗಾವಿ ಸನ್ಮಾನ ಮಾಡಿತ್ತು, ಪ್ರೀತಿಯಿಂದ ಸ್ವೀಕರಿಸಿದೆ. ಇದು 3 ಸನ್ಮಾನ ಈ ಕಡೆ ಬೆಳಗಾವಿ ಪ್ರೀತಿಯ ಜೈನ ಬಾಂಧವರಿಂದ ನಡೀತಾ ಇರತಕ್ಕಂಥದ್ದು. ನಾವು ತಾಯಿಯಿಂದ ಜೀವ ಹಿಡ್ಕೊಂಡು ಬರ್ತೇವೆ, ತಂದೆಯಿಂದ ಜೀವನದ ಪದ್ಧತಿಯನ್ನು ಅಳವಡಿಸಿಕೊಂಡು ಬರ್ತಾ ಇರ್ತೇವೆ. ಯಾವತ್ತೂ ನಮ್ಮ ವಿನಯ್ ಕುಮಾರ್ ಸರ್ ಅವರು ಹೇಳಿದರು, ಟೇಕ್ ರಿಸ್ಕ್ ಇನ್ ಯುವರ್ ಲೈಫ್. ರಿಸ್ಕ್ ಯಾವತ್ತೂ ತೆಗೊಳ್ಳಬೇಕು, ನಮ್ಮ ಜೀವನದ ಹಂತವನ್ನು ನಮ್ಮ ಮಕ್ಕಳಿಗೆ ನಾವು ಹೇಳಿಕೊಳ್ಳಲೇಬೇಕು. ಟೇಕ್ ರಿಸ್ಕ್ ಇನ್ ಯುವರ್ ಲೈಫ್. ಇಫ್ ಯು ಸಕ್ಸೀಡ್ ಲೀಡ್ ದ ಅದರ್ಸ್, ಇಫ್ ಯು ಫೇಲ್ ಗೈಡ್ ದ ಅದರ್ಸ್. ನಮ್ಮ ಜೀವನದಲ್ಲಿ ಹೋಗ್ತಾ ಇರ್ತಕ್ಕ ಸಂದರ್ಭ ಎಷ್ಟೋ ಮೆಟ್ಟಿಲುಗಳು ಬಂದಿರ್ಬೋದು, ಕಷ್ಟಗಳು ಬಂದಿರ್ಬೋದು, ನಮ್ಮ ಮಕ್ಕಳಿಗೆ ನಾವು ಹೇಳಿಕೊಡಲೇಬೇಕು. ಯಾವತ್ತೂ ಒಂದು ಹೊಳೆ ನೇರ ಹೋದರೆ ಅದಕ್ಕೆ ಸೌಂಡ್ ಇರುವುದಿಲ್ಲ, ಕಲ್ಲುಗಳು ಸಿಕ್ಕಿದ್ರೆ ಮಾತ್ರ ಅದು ಒಂದು ಒಳ್ಳೆ ಸೌಂಡ್ ಅನ್ನು ಕೊಡ್ತದೆ. ಕುಮಾರಿ ಅರುಣಾ ಶಿರುಗುಪ್ಪಿಯವರ ನಿರೂಪಣೆ ಕಾರ್ಯಕ್ರಮಕ್ಕೆ ಮೆರಗು ತಂದಿತು. ಸಮಿತಿಯ ಸದಸ್ಯರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಬಿ ಪ್ರಸನ್ನಯ್ಯ, ಶ್ರೀಮತಿ ಪದ್ಮಲತಾ ಪ್ರಸನ್ನಯ್ಯ, ಶ್ರೀ ಪ್ರಮೋದ್, ಶ್ರೀಮತಿ ರೂಪಾಲಿ ಪ್ರಮೋದ್, ಪ್ರತೀಕ್ ಜೈನ್ ಹಾಗೂ ಪ್ರಿಷಾ ಜೈನ್. ವೀಕ್ಷಕರೇ, ನಿಮಗಿಂದು ಬೆಂಗಳೂರಿನ ಶ್ರೀ ಶೀತಲನಾಥ ಜಿನಮಂದಿರದಲ್ಲಿ ನಡೆದ ಕಣ್ಣಿಗೆ ಹಬ್ಬ ತಂದ 1,00,000 ಲವಂಗದ ಹಾಗೂ 1,00,000 ಪುಷ್ಪಾರ್ಚನೆ ನೋಡುವ ಭಾಗ್ಯ ತಂದಿದ್ದೇವೆ. ನವೆಂಬರ್ 3 ತಾರೀಕಿನಂದು ಶ್ರೀ ಕ್ಷೇತ್ರ ಹೊಂಬುಜದ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರಿಯ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಅಭಿನಂದನ್ ಪಡಿವಾಳ್ರವರು ಹಾಗೂ MD ವರ್ಧಮಾನಯ್ಯನವರು ಸೇವಾಕರ್ತರಾಗಿ ಭಕ್ತಿಪೂರ್ವಕವಾಗಿ ನಡೆಸಿಕೊಟ್ಟರು. ಆನಂದಮಯಂ ಶ್ರೀನಾಮ ಜಯಂ ಜಿನ ನಾಮ ಜಯಂ.
ಶ್ರೀ ನಮೋ ಶ್ರಾವಕ ಬಂಧು ಸರ್ವಲೋಕ ಪ್ರೀತ ಭಕ್ತ ಬಾಂಧವ ನಮೋ ಭಾಗ್ಯವರದ ಶ್ರೀ ನಮೋ ಶ್ರಾವಕ ಬಂಧು ಭಕ್ತ ಬಾಂಧವ ನಮೋ ಭಾಗ್ಯವರದ ಶ್ರೀ ನಮೋ ಶ್ರಾವಕ ಬಂಧು ಸನ್ನಿಧಿಗೆ ಶುದ್ಧನಾಗಿ ಬರುವೆ ಮನ ಚಂಚಲಗೊಳಿಸದೆ ನಿಮ್ಮ ಸ್ಮರಣೆಗೈವೆ ನಿಮ್ಮ ಶುಭ ಸನ್ನಿಧಿಗೆ ಶುದ್ಧನಾಗಿ ಬರುವೆ ಮನ ಚಂಚಲಗೊಳಿಸದೆ ನಿಮ್ಮ ಸ್ಮರಣೆಗೈವೆ ನಿಮ್ಮ ಪಾದ ಧೂಳಿಯಾಗೋ ಭಾಗ್ಯ ನೀಡಿ ಸ್ವಾಮಿ ನಿಮ್ಮ ಪಾದ ಧೂಳಿಯಾಗೋ ಭಾಗ್ಯ ನೀಡಿ ಸ್ವಾಮಿ ಶ್ರಾವಕರ ಉದ್ಧರಿಸೋ ಜಿನ ಧರ್ಮ ಪ್ರೇಮಿ ಪ್ರಭುವೆ ವಿಭುವೆ ತೇರದಾಳ ತೀರ್ಥಂಕರ ವಿಭುವೆ ತೇರದಾಳ ತೀರ್ಥಂಕರ ಆದಿನಾಥ ನಮೋ ನೇಮಿನಾಥ ನಮೋ ಆದಿನಾಥ ಭಕ್ತ ಬಾಂಧವ ನಮೋ ಭಾಗ್ಯವರದ ಶ್ರೀ ನಮೋ ಶ್ರಾವಕ ಬಂಧು ತೀರದಾಳದ
ನಾಥ ತೀರ್ಥಂಕರ ಬೇಡುವೆ, ನಿಮ್ಮ ಪಾದ ಸುಮವಾಗೋ ಭಾಗ್ಯವನ್ನು ಬಯಸುವೆ. ನಾಂದಣಿಯ ಆದಿನಾಥ ತೀರ್ಥಂಕರ ಬೇಡುವೆ, ನಿಮ್ಮ ಪಾದ ಸುಮವಾಗೋ ಭಾಗ್ಯವನ್ನು ಬಯಸುವೆ. ಅಹಿಂಸೆ ತತ್ವ ಎನ್ನ ಪ್ರಾಣವಾಯುವಾಗಲಿ, ಅಹಿಂಸೆ ತತ್ವ ಎನ್ನ ಪ್ರಾಣವಾಯುವ. ವೀಕ್ಷಕರೇ, ಶ್ರೀ ಕ್ಷೇತ್ರ ಗೊಮ್ಮಟಗಿರಿ ಶ್ರೀ ಗೊಮ್ಮಟೇಶ್ವರ ಸ್ವಾಮಿಗೆ 70th ಮಹಾಮಸ್ತಕಾಭಿಷೇಕ ಮಹೋತ್ಸವ ದಿನಾಂಕ 24/11/2019 ಭಾನುವಾರದಂದು ನಡೆಯಲಿದ್ದು, ಪರಮಪೂಜ್ಯ ಜಗದ್ಗುರು ಸ್ವಸ್ತಿಶ್ರೀ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಗಳವರ ಪಾವನ ಸಾನ್ನಿಧ್ಯ, ಪರಮಪೂಜ್ಯ ಸ್ವಸ್ತಿಶ್ರೀ ಸಿದ್ಧಾಂತ ಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಗಳವರ ದಿವ್ಯ ಉಪಸ್ಥಿತಿಯಲ್ಲಿ ಸಂಪನ್ನಗೊಳ್ಳಲಿದೆ. ಸರ್ವರಿಗೂ ಆದರದ ಸ್ವಾಗತವನ್ನು ಬಯಸುವವರು ಶ್ರೀ ಕ್ಷೇತ್ರ ಗೊಮ್ಮಟಗಿರಿ ಕ್ಷೇತ್ರ ಸೇವಾ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಎಂವಿ ಶಾಂತರಾಜು ಹಾಗೂ ಮೈಸೂರು ಸುತ್ತಮುತ್ತಲಿನ ಜೈನ ಸಮಾಜದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ನಾಗಮಂಗಲ ತಾಲೂಕಿನ ಬೆಳ್ಳೂರಿನ ಶ್ರೀ ವಿಮಲನಾಥ ಚೈತ್ಯಾಲಯದಲ್ಲಿ ದಿನಾಂಕ 9/11/2019 17/11/2019 ಬೃಹತ್ ಇಂದ್ರಧ್ವಜ ಮಹಾಮಂಡಲ ವಿಧಾನ ಹಮ್ಮಿಕೊಳ್ಳಲಾಗಿದೆ. ಪೂಜ್ಯ ಆರಿಕಾ 105 ಸಮ್ಯಕ್ ಶ್ರೀ ಮಾತಾಜಿ, ಪೂಜ್ಯ ಕ್ಷುಲ್ಲಿಕಾ 105 ವಿನಯ್ ಶ್ರೀ ಮಾತಾಜಿಯವರ ಪಾವನ ಸಾನ್ನಿಧ್ಯ, ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರಿಯ ಮಹಾಸ್ವಾಮೀಜಿ, ಪರಮಪೂಜ್ಯ ಸ್ವಸ್ತಿಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಮಹಾಸ್ವಾಮೀಜಿ, ಪರಮಪೂಜ್ಯ ಸ್ವಸ್ತಿಶ್ರೀ ಭಾನುಕೀರ್ತಿ ಭಟ್ಟಾರಕ ಸ್ವಾಮೀಜಿ, ಪರಮಪೂಜ್ಯ ಸ್ವಸ್ತಿಶ್ರೀ ಭಟ್ಟಾಕಲಂಕ ಭಟ್ಟಾರಕ ಸ್ವಾಮೀಜಿ, ಪರಮಪೂಜ್ಯ ಸ್ವಸ್ತಿಶ್ರೀ ಸಿದ್ಧಾಂತ ಕೀರ್ತಿ ಭಟ್ಟಾರಕ ಸ್ವಾಮೀಜಿ ಇವರುಗಳ ದಿವ್ಯ ಉಪಸ್ಥಿತಿಯಲ್ಲಿ ನಡೆಯಲಿದ್ದು, ಎಲ್ಲರಿಗೂ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿರುವವರು ಅಧ್ಯಕ್ಷರು ಮತ್ತು ಸದಸ್ಯರು ಭಗವಾನ್ 108 ಶ್ರೀ ವಿಮಲನಾಥ ಜೈನ ಸಮಾಜ ಬೆಳ್ಳೂರು. ದರ್ಶನ ಜಿನ ದರ್ಶನ.